ಎಲ್ಲರಿಗೂ ನಮಸ್ಕಾರ ಕುಮುದಾಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಮಡ್ರಾಸ್ ಸ್ಟೈಲ್ ರಸಂ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದನ್ನು ನಾವು ನಾರ್ಮಲಿ ಮದುವೆ ಮನೆಗಳಲ್ಲಿ ಟೇಸ್ಟ್ ಮಾಡಿರ್ತೀವಿ ಬೇಳೆ ಹಾಕಿ ಮಾಡಿರೋ ರಸಮು ಇದನ್ನು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಫಸ್ಟು ರಸಮ್ಗೆ ನಾನು ಪುಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಫಸ್ಟ್ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1 ಟೇಬಲ್ಸ್ಪೂನಷ್ಟು ಜೀರಿಗೆ 1 ಟೇಬಲ್ಸ್ಪೂನಷ್ಟು ಮೆಣಸು ಹಾಕೊತಾ ಇದ್ದೀನಿ ಜೀರಿಗೆನ ಒಂದು ಸ್ವಲ್ಪ ಮುಂದೆನೆ ಹಾಕ್ಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗಿದನ್ನು ಒಂದು ಸ್ವಲ್ಪ ಜೀರಿಗೆ ಎಲ್ಲ ಕೆಂಪಗಾಗೋವರೆಗೂ ಹುರ್ಕೋಬೇಕು ತುಂಬಾ ಜಾಸ್ತಿ ಹುರ್ಕೋಬೇಡಿ ಇದೆಲ್ಲ ಹುರ್ಕೊಂಡಾದಮೇಲೆ ಇದನ್ನು ಆರಕ್ಕೆ ಬಿಡೋಣ ನಾವು ಈಗ ಇದೇ ಬಾಣಲಿಗೆ ನಾನು 1/2 ಸ್ಪೂನಷ್ಟು ಸಾಸಿವೆ 1/4 ಟೀಸ್ಪೂನಷ್ಟು ಮೆಂತ್ಯ ಹಾಕೊತಾ ಇದ್ದೀನಿ ಸಾಸಿವೆ ಸಿಡಿಬೇಕು ಅಲ್ಲಿವರೆಗೂ ಹಾಗೆ ಲೈಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಈಗ ಇದನ್ನೆಲ್ಲ ಸೇರಿಸಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಈಗ ಇದನ್ನು ತರ್ತರಿಯಾಗಿ ರುಬ್ಕೊಳ್ಳೋಣ ನೋಡಿ ನೀವು ಬೇಕಾದರೆ ಕುಟಾಣಿಲಿ ಕುಟ್ಕೊಳ್ಳೋ ಹಾಗಿದ್ರು ಕುಟ್ಕೋಬೋದು ಈಗ ಇನ್ನೊಂದು ಕಡೆ ಒಂದು ಕಡಾಯಿಗೆ 1/3-4 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯ್ದಮೇಲೆ ಇದಕ್ಕೆ 1 ಟೀಸ್ಪೂನಷ್ಟು ಸಾಸಿವೆ 1/4 ಸ್ಪೂನಷ್ಟು ಹಿಂಗು ಹಿಂಗೆ ಹಾಕಿದ್ರೇ ರಸಮು ಒಳ್ಳೆ ಫ್ಲೇವರ್ ಬರೋದು ಹಾಗೂ ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ ರಸಮ್ಗೆ ಯಾವಾಗಲೂ ಕರಿಬೇವುದು ಹಿಂಗದು ಫ್ಲೇವರೇ ತುಂಬ ಚೆನ್ನಾಗಿ ಬರೋದು ಫ್ರೆಶ್ ಕರಿಬೇವು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ 1 ಕಾಫಿ ಕಪ್ಪಷ್ಟು ಬೇಳೆನ ನುಣ್ಣಗೆ ಬೇಯಿಸ್ಕೊಂಡು ಮಸ್ತಿ ಇಟ್ಕೊಂಡಿದ್ದೀನಿ ಅರಿಶಿನ ಹಾಕಿಬಿಟ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಇವಾಗ ನಾನು ಇದಕ್ಕೆ 1/2 ಕಪ್ಪಷ್ಟು ನೀರು ಹಾಕೊತಾ ಇದ್ದೀನಿ ಇದಕ್ಕೇನೆ ನಾನು 2 ಮೀಡಿಯಮ್ ಸೈಜ್ ಟೊಮ್ಯಾಟೊಗಳನ್ನ ಸಣ್ಣಗೆ ಹೆಚ್ಚಿಟ್ಕೊಂಡು ಹಾಕೊತಾ ಇದ್ದೀನಿ ಇಲ್ಲಾಂದರೆ 1 ದಪ್ಪ ಟೊಮೆಟೊ ತೊಗೊಂಡು ನೀವು ಸಣ್ಣಗೆ ಹೆಚ್ಕೊಂಡು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನು ಟೊಮೆಟೋಸ್ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ 1 ಲಿಡ್ ಕ್ಲೋಸ್ ಮಾಡಿದ್ರೆ ಬೇಗ ಕುದಿಯುತ್ತೆ ನೋಡಿ ಟೊಮೆಟೋಸ್ ಎಷ್ಟು ಸ್ಮೂತಾಗಿ ಆಗಿರಬೇಕು ಹಾಂ ನೋಡಿ ಅಷ್ಟಾಗಿದ್ರೆ ಸಾಕು ಈಗ ನಾವು ಇದಕ್ಕೆ ರಸಮ್ಗಂತ ಪುಡಿ ಮಾಡ್ಕೊಂಡಿದ್ದೀವಲ್ಲ ಅಷ್ಟು ಪುಡಿನೂ ಹಾಕ್ಕೊಳ್ಳೋಣ ನೀವು ಬೇಕಾದರೆ ಈ ಪುಡಿನ ಮಾಡಿ ಎತ್ತು ಕೂಡ ಇಡ್ಬೋದು 1 ಏರ್ಟೈಟ್ ಕಂಟೈನರ್ ಹಾಲು ಹಾಕಿಟ್ರೆ ನಿಮಗೆ ಎಷ್ಟೊಂದು ದಿನ ಬರುತ್ತೆ ಬೇಕಾದಾಗೆಲ್ಲ 1 10 ನಿಮಿಷಕ್ಕೆ ರಸಮ್ ಮಾಡ್ಕೊಂಡು ಬಿಡ್ಬೋದು 1 ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಕುದಿಸೋಣ ಇನ್ನು 1 10-15 ಮಿನಿಟ್ಸ್ ಅಂತೂ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಈಗ ಇದಕ್ಕೆ 1/4 ಹಸಿಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕೊತಾ ಇದ್ದೀನಿ ಫೈನಲಾಗಿ ಹಾಕ್ಕೊಳ್ಳಿ ಖಾರ ತುಂಬ ಚೆನ್ನಾಗಿರುತ್ತೆ ಇದನ್ನು ಇವಾಗ ಇನ್ನೂ 1 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಇದಕ್ಕೆ ಫೈನಲಾಗಿ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಳ್ಳೋಣ ತೆಂಗಿನ ತುರಿ ಹಾಕೋದ್ರಿಂದ ನಿಮಗೆ ಮಧ್ಯೆ ಊಟ ಮಾಡ್ಬೇಕಾದ್ರೆ ಸಿಕ್ಕಿದ್ರೆ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನದ ಮೇಲೆ ತುಪ್ಪ ಜೊತೆ ತಿನ್ನೋದ್ರಿಂದ ಸೂಪರಾಗಿರುತ್ತೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು